हाय फ्रेंड्स, केपीएससी नीट इजी चैनल के स्वागत। सो कर्नाटक एग्जामिनेशन अथॉरिटी अंदरे कर्नाटक परीक्षा प्राधिकार अवरु 760 हुद्देगळिगे नोटिफिकेशन अन्नु कोट्टिद्दारे। नाल्कु सेपरेट डिपार्टमेंट अल्ली इरुवंतद्दु। सो नावु वन बै वन एल्ला नोटिफिकेशन अन्नु नोडोण। अदक्कू मुंचे नोडि, ई नोटिफिकेशन अल्ली तुंबाने ग्रूप सी हुद्देगळिवे। सो इवुगळद्दु ओंदु क्वेश्चन पेपर पैटर्न इरुत्तल्वा, अदु ಒಂದು ಕೆ ಪಿ ಎಸ್ ಸಿ ಅವರ ಗ್ರೂಪ್ ಸಿ ಪ್ಯಾಟರ್ನ್ ತರಹನೇ ಇದೆ. ಸೊ ಅದನ್ನು ನೀವು ನಮ್ಮ ಕೆ ಪಿ ಎಸ್ ಸಿ ನೀಡಿದ ಚಾನೆಲ್ನಲ್ಲಿ ವೀಕ್ಷಿಸ್ಬೋದು. ನಾನು ತುಂಬಾ ಕೆ ಪಿ ಎಸ್ ಸಿ ಅವರ ಗ್ರೂಪ್ ಸಿ ಹುದ್ದೆಯ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಅದನ್ನು ನೀವು ನಮ್ಮ ಚಾನೆಲಲ್ಲಿ ವೀಕ್ಷಿಸ್ಬೋದು. ಸೊ ನೋಡಿ, ಕೆ ಪಿ ಎಸ್ ಸಿ ನೀಡಿಸಿ ಈ ಚಾನೆಲ್ನಲ್ಲಿ ತುಂಬಾ ಗ್ರೂಪ್ ಸಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಪೇಪರನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ನೋಡಿ, ಜನರಲ್ ನಾಲೆಜ್ ಪೇಪರ್ ಒನ್ನನ್ನು ಅಪ್ಲೋಡ್ ಮಾಡಿದ್ದೇವೆ. ಹಾಗೆ ಪೇಪರ್ ಟೂಯಲ್ಲಿ ನೋಡಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಜ್ಞಾನ ಅಂತ ಮೂರು ಸೆಕ್ಷನ್ ಇರುತ್ತಲ್ವ, ಅದನ್ನು ಕೂಡ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಅದನ್ನು ನೀವು ಈ ಕೆ ಪಿ ಎಸ್ ಸಿ ಮೀಡಿಜಿ ಚಾನೆಲ್ನಲ್ಲಿ ವೀಕ್ಷಿಸ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಕೆ ಪಿ ಎಸ್ ಸಿ ಮೇಡಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೇನೂ ತುಂಬ ಕ್ವಶನ್ ಪೇಪರನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಸೊ ನೋಡಿ, ಇದು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ. ಸೊ ಇದರಿಂದ ಒಂದು ನೋಡಿ, ಇಷ್ಟೊಂದು ಒಂದು ಉಳಿಕೆ ಮೂಲ ವೃಂದದ ನೋಡಿ 10 ಹುದ್ದೆಗಳಿವೆ. ಹಾಗೆ ಹೈದರಾಬಾದ್ ಕರ್ನಾಟಕದ 6 ಹುದ್ದೆಗಳಿವೆ. ಹಾಗೂ ಪರಿಶಿಷ್ಟ ವರ್ಗದವ್ರದ್ದು ಒಂದು 10 ಬ್ಯಾಕ್ಲಾಗ್ ಹುದ್ದೆಗಳಿವೆ. ಸೊ ಅವುಗಳದೊಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಅವುಗಳಲ್ಲಿ ಗ್ರೂಪ್ ಸಿ ಹುದ್ದೆಗಳು ಇವೆ. ಸೊ ನೋಡಿ, ಅದರ ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ಸಹಾಯಕ ವ್ಯವಸ್ಥಾಪಕರಿಗೆ ಇಂಜಿನಿಯರಿಂಗ್ ಹುದ್ದೆ ಇರಬೇಕು, ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಿ ಕೂಡ ಹಾಗೆ ನೋಡಿ, ಆಪ್ತ ಕಾರ್ಯದರ್ಶಿ ನೋಡಿ, ಎನಿ ಡಿಗ್ರಿ ವಿತ್ ಪಾಸ್ ಇನ್ ಟೈಪಿಂಗ್ ಹಾಗೂ ಶಾರ್ಟ್ ಹ್ಯಾಂಡ್ ಅಂತ ಇದೆ. ಹಾಗೆ ಕಂಪ್ಯೂಟರ್ ನಾಲೆಜ್ ಇಸ್ ಅ ಮಸ್ಟ್. ನೋಡಿ, ಹಿರಿಯ ಸಹಾಯಕರು ತಾಂತ್ರಿಕ ಇದೆ ಅಲ್ವಾ, ಇದಕ್ಕೆ ಇಂಜಿನಿಯರಿಂಗ್ ಡಿಗ್ರಿ ಬೇಕು. ಹಾಗೆ ತಾಂತ್ರಿಕೇತರ ಹಿರಿಯ ಸಹಾಯಕರು ಇದೆ ಅಲ್ಲಿ ನೋಡಿ, ಇದನ್ನ ಯಾವ ಡಿಗ್ರಿ ಅವರು ಕೂಡ ಬರೀಬಹುದು. ಸೊ ಇದನ್ನ ಒಂದು ನೋಡ್ಕೊಳ್ಳಿ. ಹಾಗೆ ಸಹಾಯಕರು ತಾಂತ್ರಿಕೇತರ ಕೂಡ ಇಲ್ಲಿ ಕೂಡ ಯಾವ ಡಿಗ್ರಿ ಅವರು ಕೂಡ ಬರೀಬಹುದು. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ನೋಡಿದರೆ ನೋಡಿ, ಶುಲ್ಕ ಕೂಡ ನೋಡಿ, ಜನರಲ್ ಮೆರಿಟ್ 1000 ರುಪೀಸ್ ಅನ್ನು ಪೇ ಮಾಡಬೇಕಾಗತ್ತೆ. ನೋಡಿ, ಅರ್ಜಿ ಸಲ್ಲಿಸುವ ದಿನಾಂಕವನ್ನು ನೋಡಬೇಡಿ, ಇಲ್ಲೇನೆ 23ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ 22 ಜುಲೈಯಲ್ಲಿ ಎಂಡ್ ಆಗುತ್ತೆ. 25ನೇ ತಾರೀಕು ನಿಮಗೆ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸ್ಪರ್ಧಾತ್ಮಕ ವಿಧಾನವನ್ನು ನೋಡಿ, ಇದನ್ನ ನೋಡಿ, ಒಂದು ನಿರ್ದಿಷ್ಟ ಪತ್ರಿಕೆ ಅಂತ ಇದೆ. ಇಲ್ಲಿ ನೋಡಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ, ಸಾಮಾನ್ಯ ಜ್ಞಾನ ಅಂತ ಇದೆ. ಇದು ನೋಡಿ, ಗ್ರೂಪ್ ಸಿ ಹುದ್ದೆಯ ಒಂದು ಪ್ಯಾಟರ್ನ್ ಇದೆ ಇಲ್ಲಿ. ಸೊ ಅದನ್ನು ನೀವು ನಮ್ಮ ಚಾನೆಲ್ನಲ್ಲಿ ನೋಡ್ಬೋದು. ಸೊ ಈ ನೋಟಿಫಿಕೇಶನ್ ಬಂದಿರೋದು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ. ನೆಕ್ಸ್ಟ್ ನೋಟಿಫಿಕೇಶನ್ ನೋಡಿ, ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ. ಇಲ್ಲಿ ನೋಡಿ, ಕಿರಿಯ ಸಹಾಯಕರು ಅಂದರೆ SDA ಹುದ್ದೆಗಳಿಗೆ 244 ಹುದ್ದೆಗಳಿವೆ. ಹಿರಿಯ ಸಹಾಯಕರು ನೋಡಿ, 49 ಹುದ್ದೆಗಳಿವೆ. ಅಂದರೆ ನಾನು RPC ದ ಹೇಳ್ತಾ ಇರೋದು, RPC ಹುದ್ದೆಗಳು. ಸೊ ಇಲ್ಲಿ ನೋಡಿ, HK ರೀಜನ್ಗೆ ಬೇರೆ ಇದೆ. ಮತ್ತೆ ಆಮೇಲೆ ಇಲ್ಲಿ ನೋಡಿ, ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಇವೆ. ಸೊ ಇದೊಂದು ಒಳ್ಳೆಯ ಅವಕಾಶ ನಿಮಗೆ. ಸೊ ಇಲ್ಲಿ ನೋಡಿ, ಸಹಾಯಕ ವ್ಯವಸ್ಥಾಪಕರಿಗೆ MBA ಹುದ್ದೆ ಇರಬೇಕಾಗತ್ತೆ ವಿತ್ ಹಣಕಾಸು ಅಂಡ್ ಮಾರ್ಕೆಟಿಂಗ್. ಇಲ್ಲಿ ಗುಣಮಟ್ಟ ನಿರೀಕ್ಷಕರಿಗೆ ಕೃಷಿ ಮಾರುಕಟ್ಟೆ ವಿಶೇಷತೆ ಪಡೆದಿರಬೇಕು ಪದವಿಯನ್ನು. ನೋಡಿ, ಇಲ್ಲಿ ನೋಡಿ, ಹಿರಿಯ ಸಹಾಯಕರು ಲೆಕ್ಕ ಇದರಲ್ಲಿ
ಒಂದು ಕಾಮರ್ಸ್ ಹುದ್ದೆಯನ್ನು ಪಡೆದಿರಬೇಕಾಗುತ್ತೆ ಕಾಮರ್ಸ್ ಗ್ರಾಜುಯೇಷನ್ ಇದನ್ನ ನೋಡಿ 1.4 ಇದು ಎಲ್ಲಾ ಡಿಗ್ರಿ ಹೋಲ್ಡರ್ಸ್ ಬರೀಬಹುದು ಇದನ್ನ ಹಾಗೆ ನೋಡಿ ದ್ವಿತೀಯ ದರ್ಜೆ ಸಹಾಯಕರು ಪಿಯುಸಿ ಅನ್ನ ಬರೀಬಹುದು ಯಾರು ಕೂಡ ಇದನ್ನ ಬರೀಬಹುದು ಸೋ ಇದರ ಒಂದು ಎಕ್ಸಾಮ್ ಪ್ಯಾಟರ್ನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೋ ನೋಡಿ ಇದು ಈ ಒಂದು ನೋಟಿಫಿಕೇಶನ್ ಗೆ ಕೂಡ ಸೇಮ್ ಒಂದು ಅಪ್ಲಿಕೇಶನ್ ವಿಂಡೋ ಇರೋದು ನೋಡಿ ಇಲ್ಲಿ ಕೂಡ 1000 ರೂಪೀಸ್ ಪೇ ಮಾಡಬೇಕು ಜನರಲ್ ಮೆರಿಟ್ ಅವರು ನೋಡಿ ಇಲ್ಲಿ ನೋಡಿ ಸಹಾಯಕ ವ್ಯವಸ್ಥಾಪಕರ ಅವರ ಒಂದು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ನೋಡಿ ಹಿರಿಯ ಲೆಕ್ಕ ಸಹಾಯಕರು ಹಾಗೂ ಗುಣಮಟ್ಟ ನಿರೀಕ್ಷಕರು ಇದರದು ಒಂದು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಇದನ್ನ ನೋಡಿ ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರದು ಒಂದು ಗ್ರೂಪ್ ಸಿ ಹುದ್ದೆಗೆ ತರನೇ ಇದೆ ಕ್ವೆಶ್ಚನ್ ಪೇಪರ್ ಅದನ್ನ ಕೂಡ ನಮ್ಮ ಚಾನೆಲ್ ನಲ್ಲಿ ನೀವು ವೀಕ್ಷಿಸಬಹುದು ನೆಕ್ಸ್ಟ್ ನೋಟಿಫಿಕೇಶನ್ ನೋಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಇದೆ ಸೋ ಒಟ್ಟು ಹುದ್ದೆ ನೋಡಿ ಇಲ್ಲಿ ನೋಡಿ SDA ಗೆ 100 ಹುದ್ದೆಗಳಿವೆ ಹಾಗೆ ಇಲ್ಲಿ ನೋಡಿ ಕ್ಷೇತ್ರ ನಿರೀಕ್ಷಕರು ಗ್ರೂಪ್ ಸಿ ನೋಡಿ ಎಲ್ಲ ಗ್ರೂಪ್ ಸಿ ಇದೆ ನೋಡಿ ಎವ್ರಿಥಿಂಗ್ 60 ಇದೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡಿ ಕಲ್ಯಾಣ ಅಧಿಕಾರಿ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಬರೀಬಹುದು ಕ್ಷೇತ್ರ ನಿರೀಕ್ಷಕರು ಎಲ್ಲ ಡಿಗ್ರಿ ಹೋಲ್ಡರ್ಸ್ ಬರೀಬಹುದು FDA ಬರೀಬಹುದು SDA ದಲ್ಲಿ ಇದನ್ನ ನೋಡಿ ಆಪ್ತ ಸಹಾಯಕರು ಇಲ್ಲಿ ಒಂದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇರಬೇಕಾಗುತ್ತೆ ದ್ವಿತೀಯ ದರ್ಜೆ ಕೂಡ ಎಲ್ಲರೂ ಬರೀಬಹುದು PUC ಒಂದು ತತ್ಸಮಾನ ಅರ್ಹತೆ ಇರಬೇಕಾಗುತ್ತೆ ಸೋ ಇವೆಲ್ಲಕ್ಕೂ ನೋಡಿ ಒಂದು ಪೇಪರ್ ಪ್ಯಾಟರ್ನ್ ಇದೆ ನೋಡಿ ಇದು ಗ್ರೂಪ್ ಸಿ ಪ್ಯಾಟರ್ನ್ ಇದೆ ನೋಡಿ ಇದು ಹಾಗೆ ಇಲ್ಲಿ ಕೂಡ ನೋಡಿ ಒಂದು ಸಾಮಾನ್ಯ ಜ್ಞಾನ ಅಂತ ಒಂದು ಇದೆ ಇದನ್ನ ನೀವು ನಮ್ಮ KPSC ಮೇಡಿಸಿ ಚಾನೆಲ್ ನಲ್ಲಿ ನೋಡಬಹುದು ಅಲ್ಲಿ ನಾವು ತುಂಬಾ ಗ್ರೂಪ್ ಸಿ ಕ್ವೆಶ್ಚನ್ ಪೇಪರ್ ಅನ್ನು ಅಪ್ಲೋಡ್ ಮಾಡಿದ್ದೇವೆ ಅದು KPSC ಅವರ ಒಂದು ಗ್ರೂಪ್ ಸಿ ಹುದ್ದೆ ಇದು ಸೋ ಇದು ಕೂಡ ಅದೇ ತರ ಇರುತ್ತೆ ಸೋ ಇವಕ್ಕೂ ಕೂಡ ನೋಡಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಟಿಫಿಕೇಶನ್ ನೋಡಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬೆಂಗಳೂರಿನಿಂದ ಇಲ್ಲಿ ನೋಡಿ ಇಷ್ಟೊಂದು ಹುದ್ದೆಗಳಿವೆ ಸೊ ಅದಕ್ಕೆ ತಕ್ಕಂತಹ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಕೂಡ ಇದೆ ಇದಕ್ಕೆ MBA ಬೇಕಾಗುತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಸೇಲ್ಸ್ ಇಲ್ಲಿ ಕೂಡ MBA ಬೇಕಾಗುತ್ತೆ ಇಲ್ಲಿ ಕೂಡ MBA ಬೇಕು ಅಸಿಸ್ಟೆಂಟ್ ಮ್ಯಾನೇಜರ್ ಪರ್ಸನಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಫಾರ್ಮಾ ಅಲ್ಲಿ MSc ಫಾರ್ಮಾ ಇರಬೇಕಾಗುತ್ತೆ ಸೊ ಇದನ್ನು ನೀವು ನೋಡ್ಕೊಳ್ಳಿ ಇಲ್ಲಿ ಕೂಡ ನೋಡಿ ಪೋಸ್ಟ್ ಗ್ರಾಜ್ಯುಯೇಟ್ ಬೇಕಾಗುತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಲ್ಲಿ ನೋಡಿ ಅಸಿಸ್ಟೆಂಟ್ ಮ್ಯಾನೇಜರ್ EDP ಅಂತ ಇದೆ ಇಲ್ಲಿ ಇಂಜಿನಿಯರಿಂಗ್ ಡಿಗ್ರಿ ಬೇಕಾಗುತ್ತೆ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಇಲ್ಲಿ ನೋಡಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಸೇಲ್ಸ್ ಸೂಪರ್ವೈಸರ್ ನೋಡಿ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ENC ಕ್ಲರ್ಕ್ ಅವರಿಗೆ BCOM BBA ಇರಬೇಕಾಗತ್ತೆ ಇಲ್ಲಿ ನೋಡಿ ಈ ಕ್ಲರ್ಕ್ ಹುದ್ದೆಯನ್ನು ಯಾರು ಕೂಡ ಅಪ್ಲೈ ಮಾಡಬಹುದು ಮಾರ್ಕೆಟಿಂಗ್ ಅಲ್ಲಿ ಒಂದು ಗ್ರಾಜ್ಯುಯೇಷನ್ ಇರಬೇಕಾಗತ್ತೆ ಸೊ ಅವಕ್ಕೆ ತಕ್ಕಂತೆ ಒಂದು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅನ್ನು ನೋಡಿ ಇಲ್ಲಿ ಕೂಡ ವಿಂಡೋಸ್ ಸೇಮ್ ಇರುತ್ತೆ ಡೇಟ್ಸ್ 23 ಜೂನ್ ಇಂದ 22 ಜುಲೈ ವರೆಗೆ ಅಪ್ಲೈ ಮಾಡಬಹುದು ಸ್ಪರ್ಧಾತ್ಮಕ ವಿಧಾನ ಕೂಡ ಕೊಟ್ಟಿದ್ದಾರೆ ನೋಡಿ ಇದನ್ನ ನೋಡಿ ಒಂದು ಗ್ರೂಪ್ ಸಿ ಹುದ್ದೆಯ ಒಂದು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇದಲ್ವಾ ಅದೇ ತರ ಇದೆ ಇದು ಸೊ ನೋಡಿ ಫ್ರೆಂಡ್ಸ್ ಇದೊಂದು ತುಂಬ ಒಳ್ಳೆಯ ಅವಕಾಶ ಅಂದರೆ ನೀವು ಪ್ರೀವಿಯಸ್ಲಿ ಯಾವುದಾದ್ರೂ ಎಕ್ಸಾಮಲ್ಲಿ ಫೇಲ್ ಆಗಿದ್ರೆ ಇದನ್ನು ನೀವು ಬರೀಬಹುದು ಸೊ 760 ಹುದ್ದೆಗಳಿವೆ ಆಲ್ಮೋಸ್ಟು ಮತ್ತು ತುಂಬ ಹುದ್ದೆಗಳು
ಈ ಗ್ರಾಜುಯೇಷನ್ ಎನಿ ಗ್ರಾಜುಯೇಷನ್ ಆದವರು ಬರೀಬಹುದು. ಸೊ ಇದು ಒಂದು ತುಂಬ ಒಳ್ಳೆಯ ಅವಕಾಶ, ಇದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ನಮ್ಮ ಕೆ ಪಿ ಎಸ್ ಸಿ ಮೇಡಿದ ಚಾನಲ್ನಲ್ಲಿ ತುಂಬ ಗ್ರೂಪ್ ಸಿಗೆ ರಿಲೇಟೆಡ್ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೇವೆ, ಅದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರದ್ದು. ಸೊ ಅದನ್ನು ನೀವು ರೆಫರ್ ಮಾಡ್ಕೋಬೋದು. ಜನರಲ್ ನಾಲೆಜ್ ಪೇಪರ್ಸ್ ಕೂಡ ಇದೆ ಗ್ರೂಪ್ ಸಿಗೆ ಸಂಬಂಧಪಟ್ಟದ್ದು, ಅದನ್ನು ರೆಫರ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಕೆ ಪಿ ಎಸ್ ಸಿ ಮೇಡಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.